ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಹೋಗಿದ್ಯಲ್ಲ ಅಲ್ಲಿ ಯಾರಾದ್ರೂ ಏನಾದ್ರು ಅಂದ್ರ? ಏನಾಯ್ತು ಮೈನಾ, ನಿನ್ನ ಹತ್ರ ಯಾರಾದ್ರೂ ಕೆಟ್ಟಾಗ ನಡ್ಕೊಂಡ್ರ? ನಂತಾಗ ನಡ್ಕೊಳ್ಳೋದಲ್ಲ, ಬೇರೆ ಯಾವ ಹೆಣ್ಮಕ್ಳ ಜೊತೆನೂ ಕೆಟ್ಟದಾಗ ನಡ್ಕೊಂಡ್ರು ನಾನಂತೂ ಸುಮ್ಕೆ ಇರೋದಿಲ್ಲ. ನೀನ್ ಈ ತರ ಸುತ್ತಿ ಬಳಸಿ ಹೇಳಿದ್ರೆ ನಮಗ್ ಹೇಗ್ ಅರ್ಥ ಆಗತ್ತೆ ಹೇಳು? ಸರಿಯಾಗಿ ಹೇಳು ಏನಾಯ್ತು ಅಂತ. ಆ ಅಸಯ್ಯನ ಹೇಗ್ ಹೇಳ್ಬೇಕು ಅಂತೀಯಾ? ನಂಬಿಕೆನೇ ದೊಡ್ಡದು ಅಂತ ಹೇಳ್ತಾರೆ, ಇಲ್ಲಿ ಯಾರ್ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಗಾರ್ಮೆಂಟ್ಸ್ ಸೇರಿಸಿದ್ದು ಒಬ್ಬ ಪರ್ಕಿ, ಅವನಿವತ್ತು ಹಾಗಾದ್ರೆ ನೀನೀಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ಯಾ? ಹ್ಮ್, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಅಯ್ಯೋ ದೇವ್ರೆ, ಮೈನಾ ನೀನ್ ಯಾಕಂತ ಕೆಲಸ ಮಾಡೋದಕ್ಕೆ ಹೋದೆ? ನಮ್ಮಂತ ಹಳ್ಳಿಯಿಂದ ಬಂದಿರೋ ಹೆಣ್ಮಕ್ಳು ಇದ್ದು ಇಲ್ದಂಗೆ ಇದ್ಬಿಡ್ಬೇಕು, ಇಂಥ ವಿಷಯಗಳಿಗೆಲ್ಲ ತಲೆ ಹಾಕ್ಬಾರ್ದು. ಯಾಕೆ ಯಾಕೆ ತಲೆ ಹಾಕ್ಬಾರ್ದು? ಹೆಣ್ಮಕ್ಳು ಮಾನ ಹೋಗ್ತಿದೆ ಅಂತ ಗೊತ್ತಿದ್ರು ಸುಮ್ನೆ ಇರ್ಬೇಕಾ? ಮೈನಾ ಸರಿಯಾದ ಕೆಲ್ಸನೇ ಮಾಡಿದಾಳೆ, ಇಂಥ ಪಾಪಿಗಳಿಗೆ ಪ್ರಾಯಶ್ಚಿತ ಆಗ್ಬೇಕು, ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು. ಆದ್ರೂ ಒಂದ್ ವೇಳೆ ಅವನಿಗೇನಾದ್ರೂ ಶಿಕ್ಷೆ ಆಗದೆ ಹೊರಗಡೆ ಬಂದ್ಮೇಲೆ ಇವಳಿಗೆ ತೊಂದ್ರೆ ಕೊಟ್ರೆ? ಹಾಗೆಲ್ಲ ಏನೂ ಆಗಲ್ಲ, ನಾವ್ ಹೆದ್ರಕೊಂಡು ಓಡ್ತಿದ್ರೆ ನಮ್ನ ಅಟ್ಟಾಡಿಸ್ಕೊಂಡ್ ಬರ್ತಾರೆ, ಒಂದ್ಸಲ ತಿರುಗ್ ಬಿದ್ರೆ ತಿರುಗ್ ನೋಡದೆ ವಾಪಸ್ ಹೋಗ್ತಾರೆ. ಅದೆಲ್ಲ ನೀನು ಹೇಳ್ದೆ ಸುಲಭ ಅಲ್ಲ ಖುಷಿ, ಅದ ಅನುಭವಿಸ್ತಾರ್ಗೆ ಗೊತ್ತು. ಅನುಷ್ಕಾ ಹೇಳ್ತಿರೋದು ನಿಜಾನೇ, ಸುಮ್ನೆ ಇಂತ ತಂಟೆ ತಕರಾರೆಲ್ಲ ನಮ್ಗೆ ಯಾಕೆ? ನಾವು ದುಡಿಯೋಕೆ ಅಂತ ಬಂದಿದೀವಿ, ದುಡಿಬೇಕು, ಸುಮ್ನೆ ನಮ್ ಪಾಡಿಗೆ ನಾವು ಇದ್ಬಿಡ್ಬೇಕು. ನಾವ್ ಸುಮ್ನೆ ಇರ್ತೀವಿ ಅಂದ್ರು ನಮ್ ಸುತ್ತ ಇರೋ ಕೆಟ್ಟವರು ನಮ್ನ ಹಾಗಿರೋದಕ್ ಬಿಡಲ್ಲ. ಹಾ, ನಿನ್ ಮಾತ್ ನಿಜ ಖುಷಿ, ನಾವ್ ಇಲ್ಲಿ ಹೋರಾಡಕ್ಕಂತ ಬಂದವರು, ಇಂಥ ರಾಕ್ಷಸರ ಮಧ್ಯೆ ನಾವು ಹೋರಾಡ್ಲೇಬೇಕು. ನೋಡಿ, ಮನೇಲ್ ಮೂಲೆಯಲ್ಲಿ ಕುತ್ಕೊಂಡು ಎಲ್ರಿಗೂ ಹೆದ್ರುಕೊಂಡ್ ಬದುಕ್ತಿದ್ರೆ ಪ್ರಪಂಚ ಅವ್ರನ್ನ ನೆನ್ಪಲ್ಲಿ ಇಟ್ಕೊಳ್ಳಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನ್ಕೆ ಒಬ್ಬವ್ವ, ಅಬ್ಬಕ್ಕ, ಇವರೆಲ್ಲ ಧೈರ್ಯವಾಗಿ ಹೋರಾಡಿದಕ್ಕೆ ಪ್ರಪಂಚ ಇವತ್ಗೂ ಅವ್ರನ್ನ ನೆನ್ಪಲ್ಲಿಟ್ಕೊಂಡಿರೋದು. ಹೌದು, ಹೆಣ್ಣು ಅಂದ್ರೆ ಏನು ಮಾಡಕ್ಕಾಗದೇ ಇರೋಳಲ್ಲ, ಏನ್ ಬೇಕಿದ್ರು ಮಾಡಿ ಜಯಿಸೋಳು, ಅದಕ್ಕೆ ಹೆಣ್ಣಿನ ಶಕ್ತಿ ಅನ್ನೋದು. ಮೈನಾ, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ, ನಾವು ನಿನ್ ಜೊತೆಲಿರ್ತೀವಿ. ಯಾರೇ ಬರ್ಲಿ, ಎಂತ ಪರಿಸ್ಥಿತಿನೇ ಬರ್ಲಿ, ನಾವ್ ನಿನ್ ಜೊತೆ ಇರ್ತೀವಿ. ನಾವೆಲ್ರು ಜೊತೆಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಜೀವನದ ಜೊತೆ ಹೋರಾಡಕ್ಕಂತಲೇ ಬಂದವಳು ನಾನು, ಅಂತದ್ರಲ್ಲಿ ಇಂಥವ್ರ ಜೊತೆ ಹೋರಾಡಕ್ ಹೆದರ್ತೀನ? ಅದೇನಾದ್ರೂ ಆಗ್ಲಿ, ಸಹನೆಯಲ್ಲಿ ಧರಣಿವಳು, ಹೋಲಿಕೆಯೇ ಇರದವಳು, ಸಾಹಸದ ಸಿಂಹಿಣಿವಳು, ಮುಳ್ಳುಗಳ ಕೋಟೆ ಒಳಗು ಸಾವಿರದ ಹೊಣೆ ಹೊತ್ತು ಜಗವನ್ನೇ ಎದ್ದು ಬಂದಳು. ಏನ್ ಹೇಳ್ತಿದ್ರ ಮೇಡಮ್, ನಿನ್ನೆ ನಡೆದಿದ್ ವಿಚಾರ ಎಲ್ಲ ಯಜಮಾನ್ರು ಗೊತ್ತಾಗೋಯ್ತಾ? ಹೌದು, ಅದನ್ನು ಮಾತಾಡ್ದಕ್ಕಂತಾನೆ ನನ್ನನ್ನ ನಿನ್ನೆ ಮನೆ ಕರ್ಸಿದ್ರು. ಇಷ್ಟು ದಿನ ಕಂಪನಿಲಿ ಪ್ರಾಫಿಟ್ಸ್ ತುಂಬಾ ಚೆನ್ನಾಗಿದೆ, ಇನ್ಕಮ್ ಚೆನ್ನಾಗ್ ಬರ್ತಿದೆ, ಕೆಲ್ಸಗಳು ಚೆನ್ನಾಗ್ ನಡೀತಿದೆ ಅಂತ ನನ್ನನ್ನ ಹಾಡಿ ಹೊಗಳೋರು ಬಾಯ್ ತುಂಬಾ ಬೈದ್ ಕಳ್ಸಿದ್ದಾರೆ. ದೊಡ್ಡವ್ರ ಬುದ್ಧಿ ಇಷ್ಟೇ ಬಿಡಿ ಮೇಡಮ್, ನೂರು
ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಮೂರ್ ಎಡವಟ್ ಕೆಲಸ ಆದ್ರೆ ಅದನ್ನ ಹೈಲೈಟ್ ಮಾಡ್ಬಿಡ್ತಾರೆ. ನಾನ್ ಚಿಂತೆ ಮಾಡ್ತಿರೋದು ಅದಲ್ಲ ಬಾಲರಾಜ್, ನಿನ್ನೆ ಫ್ಯಾಕ್ಟ್ರಿಲಿ ನಡೆದಿರೋ ವಿಷಯ ಅಂಕಲ್ ವರ್ಗೂ ಹೇಗ್ ಹೋಗೋದಕ್ ಸಾಧ್ಯ? ಈ ಫ್ಯಾಕ್ಟ್ರಿಲಿ ನನ್ನ ಮತ್ತೆ ನಿಮ್ಮನ್ನ ಬಿಟ್ರೆ ಅಂಕಲ್ ಜೊತೆ ಇನ್ಯಾರು ಟಚ್ ಅಲ್ಲಿಲ್ಲ. ಹಾಗಿದ್ ಮೇಲೂನು ಹೇಗ್ರಿ ಅವ್ರಿಗೆ ಗೊತ್ತಾಗತ್ತೆ? ಅಲ್ಲ ಮೇಡಮ್, ಗಾರ್ಮೆಂಟ್ಸ್ ಅಲ್ಲಿರೋರು ಯಾರಾದ್ರೂ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದೋ ವಿಷಯ ತಿಳಿಸ್ಬೋದಲ್ವಾ? ಚೆಚೆ, ಅಂಥ ಧೈರ್ಯ ಇಲ್ಲಿ ಯಾರಿಗೂ ಇಲ್ಲ. ನಿಮ್ ಪಿ ಎ ಭೈರ ಇದಾನಲ್ಲ, ಅವನೇನಾದ್ರೂ ಹೇಳಿದಾನ? ಇಲ್ಲ ಬಿಡಿ ಮೇಡಮ್, ಅವನು ನನ್ ಚೇಳ, ಅವನು ನನ್ ಬಾಲ ಇದ್ದ ಹಾಗೆ. ನಾನ್ ಆಡ್ಸಿದ್ರೆ ಆಡ್ತಾನೆ, ಇಲ್ಲ ಅಂದ್ರೆ ಸುಮ್ನೆ ಇರ್ತಾನೆ. ಅವನ್ ಹೇಳಕ್ ಸಾಧ್ಯ ಇಲ್ಲ ಬಿಡಿ. ಮತ್ತಿನ್ಯಾರೀ ಹೇಳ್ತಾರೆ ಇದೆಲ್ಲ, ಅವ್ರಿಗೆ ಹೇಗ್ರಿ ಗೊತ್ತಾಗ್ತಿದೆ? ಮೇಡಮ್, ಯಜಮಾನ್ರನ್ನ ಅಷ್ಟು ಸುಲಭವಾಗಿ ತಗೋಬೇಡಿ. ಅವ್ರು ಆಫೀಸ್ ಕಡೆ ಬರ್ದೇ ಇರ್ಬೋದು, ಆದ್ರೆ ಆಫೀಸ್ ಅಲ್ಲಿ ನಡೆಯೋ ಪ್ರತಿ ವಿಚಾರನು ಅವ್ರಿಗೆ ಹೇಗಾದ್ರೂ ಗೊತ್ತಾಗೇ ಆಗತ್ತೆ. ಅವ್ರಿಗಿರೋ ಅನುಭವದ ಮುಂದೆ ನಮ್ ಚಾಲಾಕಿತನ ನಡೆಯಲ್ಲ ಬಿಡಿ. ಐ ನೋ, ಇನ್ನು ಮುಂದೆ ಅವ್ರ ಅನುಭವಕ್ಕಿಂತ ಚಾಲಾಕಿಗಳು ನಾವಾಗಿರ್ಬೇಕು. ಅಂದ್ಹಾಗೆ ಅವರೆಲ್ಲ ಫ್ಯಾಮಿಲಿ ಸಮೇತ ಫ್ಯಾಕ್ಟ್ರಿಗೆ ಬರ್ತಿದ್ದಾರೆ. ಬೋನಸ್ ಕೊಡಕ ಮೇಡಮ್? ಅಷ್ಟೇ ಅಲ್ಲ, ನಿನ್ನೆ ನಡೆದಿರೋ ಘಟನೆಗೆ ಅವರು ವರ್ಕರ್ಸ್ ಹತ್ರ ಬಂದು ಸಾರಿ ಕೇಳ್ಬೇಕಂತೆ. ಮೇಡಮ್, ಏನಾಗಿದೆ ಅವ್ರಿಗೆ? ವರ್ಕರ್ಸ್ ನೆಲ್ಲ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು. ಯಜಮಾನ್ರು ಬಂದು ಕ್ಷಮೆ ಕೇಳಿದ್ರೆ, ಅಷ್ಟು ಸಲಿಗೆ ಕೊಟ್ರೆ ನಾಳೆ ನಮ್ ತಲೆ ಮೇಲೆ ಕುತ್ಕೊಂತಾರೆ. ಆಮೇಲೆ ನಮ್ ಗೌರವ ಏನಾಗ್ಬೇಕು? ನಮ್ಗೆಲ್ಲ ಹೆದರ್ಕೋತಾರ ಇವರು. ನಾನು ಅದನ್ನೇ ಹೇಳ್ದೆ ಬಾಲರಾಜ್, ಆದ್ರೆ ಅವ್ರ ಈ ಸ್ಥಾನಕ್ ಬರೋದಕ್ಕೆ ಅವ್ರಗಳೇ ಕಾರಣ ಅಂತೆ. ಹಾಗಾಗಿ ಅವ್ರ ಹತ್ರ ಸಾರಿ ಕೇಳಿದ್ರೆ ತಪ್ಪೇನು ಇಲ್ವಂತೆ. ಇದೆಲ್ಲ ದೊಡ್ಡ ತಲೆ ಬಿಸಿ ಬಿಡಿ ಮೇಡಮ್. ಇದಕ್ಕಿಂತ ತಲೆ ಬಿಸಿ ಇನ್ನೊಂದಿದೆ. ಅವಳು ಯಾರೋ ಕಂಪ್ಲೇಂಟ್ ಕೊಟ್ಟು ಸಾಕ್ಷಿ ಹೇಳ್ತೀನಿ ಅಂದಿದ್ಲಲ್ಲ, ಅವಳನ್ನ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳ್ಬೇಕಂತೆ. ಮೇಡಮ್, ಅವಳನ್ನ ಮೀಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಡಿ. ಆಗಲ್ಲ ಅಂತ ಹೇಗ್ರಿ ಹೇಳಕ್ಕಾಗತ್ತೆ? ಅವರಷ್ಟು ಪರ್ಟಿಕ್ಯುಲರ್ ಆಗಿ ಅವಳನ್ನ ಮೀಟ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ಮೇಡಮ್, ಅವಳು ತುಂಬಾ ಗಾಟಿ ಹುಡುಗಿ, ಯಾರು ಏನು ಎತ್ತ ಅಂತ ನೋಡದೆ ಬಾಯಿಗ್ ಬಂದಂಗ ಮಾತಾಡ್ತಾಳೆ. ಬಾಯಿಗ್ ಬಂದ ಹಾಗೆ ಮಾತಾಡಬಾರ್ದು. ಅವಳ ಎಲ್ಲಾ ಮಾತುಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಅವಳು ಏನೇ ಮಾತಾಡಿದ್ರು ಅದು ನಾವ್ ಹೇಳ್ಕೊಟ್ಟಿರೋದ್ ಅಷ್ಟೇ ಆಗಿರ್ಬೇಕು. ಅಂದ್ರೆ ಅವಳು ಧೈರ್ಯ ತುಂಬಿ ಅವಳು ಕಂಪ್ಲೇಂಟ್ ಕೊಡೋ ತರ ಮಾಡಿದ್ದು ನಾವು, ಅವಳನ್ನ ಕನ್ವಿನ್ಸ್ ಮಾಡಿ ಸಾಕ್ಷಿ ಹೇಳೋ ತರ ಒಪ್ಸಿದ್ದು ನಾವು ಅಂತ ಅಂಕಲ್ ಮುಂದೆ ಅವಳು ಹೇಳ್ಬೇಕು. ಅವಳನ್ನ ಹೊಗಳ್ಬೇಕು ಅಂತ ಬರ್ತಿರೋ ಅಂಕಲ್ಲು, ಆದ್ರೆ ಹಿಂದೆ ಇರೋದು ನಾವು ಅಂತ ಗೊತ್ತಾಗಿ ನಮ್ಮನ್ನ ಹೊಗಳ್ಬೇಕು. ಅರ್ಥ ಆಯ್ತಾ? ಅರ್ಥ ಏನಾಯ್ತು, ಆದ್ರೆ ಇದಕ್ಕೆ ಅವಳು ಒಪ್ಕೋತಾಳ ಅಂತ? ಅವಳು ಪರ್ಮಿಷನ್ ಯಾರಿಗೆ ಕೇಳ್ತಾರೆ? ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋ ಆಫ್ಟರ್ ಆಲ್ ಒಬ್ಳು ಲೇಬರ್ ಅವಳು. ಅವಳು ಒಪ್ಕೊಳ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ನಡೀರಿ, ನಾನೇ ಅವಳ ಹತ್ರ ಮಾತಾಡ್ತೀನಿ. ನಡೀರಿ ನಡೀರಿ, ಅವಳನ್ ಪಳಗಿಸೋದ ಸುಲಭ ಅಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ. ಮುದ್ದೆ ಮುಂದೆ ಪಿಜ್ಜಾ ಆಟ ನಡೆಯಲ್ಲ.